ದೆಹಲಿಯ ಬೇಬಿ ಸೆಂಟರ್ನಲ್ಲಾದ ಅಗ್ನಿ ಅವಘಡ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸ್ಫೋಟಕ ತಿರುವು ಲಭ್ಯವಾಗ್ತಾ ಇದೆ ಇದೀಗ ಆಸ್ಪತ್ರೆಯ ಮಾಲೀಕನ ವಿರುದ್ಧ ದೂರು ದಾಖಲಾಗಿದೆ ಆಸ್ಪತ್ರೆ ಕೆಳಗೆ ಗ್ಯಾಸ್ ರೀಫಿಲ್ಲಿಂಗ್ ಅನ್ನ ಮಾಡಲಾಗ್ತಾ ಇತ್ತು ಅನ್ನೋದು ಈ ಪ್ರಕರಣಕ್ಕೆ ಈಗ ಸಿಕ್ಕಿರ್ತಕ್ಕಂತಹ ಟ್ವಿಸ್ಟ್ ದೆಹಲಿಯ ಬೇಬಿ ಸೆಂಟರ್ ನಲ್ಲಿಯ ಅಗ್ನಿ ದುರಂತಕ್ಕೆ ಈಗ ಟ್ವಿಸ್ಟ್ ಸಿಗ್ತಾ ಇದ್ದು ಆಸ್ಪತ್ರೆ ಕೆಳಗೆ ಗ್ಯಾಸ್ ರಿಫಿಲ್ಲಿಂಗ್ ಅನ್ನ ಮಾಡಲಾಗ್ತಾ ಇತ್ತು ಗ್ಯಾಸ್ ಲೀಕೇಜ್ ನಿಂದಾಗಿಯೇ ಈ ಅಗ್ನಿ ಅವಘಡ ಸಂಭವಿಸಿದೆ ಅನ್ನುವ ತಿರುವನ್ನ ಪಡೆದುಕೊಂಡಿದೆ ಪ್ರಕರಣ ಅವಘಡದ ಬಳಿಕ ಇದೀಗ ಆಸ್ಪತ್ರೆಯ ಮಾಲೀಕ ನಾಪತ್ತೆಯಾಗಿದ್ದಾನೆ ಅಗ್ನಿ ದುರಂತದಲ್ಲಿ ಏಳು ಮಂದಿ ಏಳು ಶಿಶುಗಳು ಸಾವನ್ನಪ್ಪಿದ್ವಿ ದೆಹಲಿಯ ಈ ದೃಶ್ಯವನ್ನ ನೋಡ್ತಾ ಇದ್ರೆ ಎಂಥವರು ಕೂಡ ಬೆಚ್ಚಿ ಬೀಳುವಂತಿದೆ ಬೇಬಿ ಸೆಂಟರ್ ನಲ್ಲಿ ಆದಂತಹ ದುರಂತ ಇದು ಅಗ್ನಿ ಅವಘಡದಿಂದ ಆಗಿದೆ ಅನ್ನುವಂತಹ ಪ್ರಾಥಮಿಕ ವರದಿ ಇತ್ತು ಆದರೆ ಈಗ ಅದಕ್ಕೆ ಮತ್ತೊಂದು ತಿರುವು ಸಿಗ್ತಾ ಹೋಗ್ತಾ ಇದೆ ಅಗ್ನಿ ದುರಂತದಲ್ಲಿ ಏಳು ಶಿಶುಗಳು ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ದೆಹಲಿ ಪೊಲೀಸರು ಎಫ್ಐಆರ್ ಅನ್ನ ದಾಖಲು ಮಾಡಿದ್ದಾರೆ ಆಸ್ಪತ್ರೆ ಮಾಲೀಕ ನವೆನ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಐ ಪಿ ಸಿ ಸೆಕ್ಷನ್ ಮುನ್ನೂರ ಮೂವತ್ತ ಆರು ಮುನ್ನೂರ ನಾಲ್ಕು ಎ ಅಡಿಯಲ್ಲಿ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ ಎಫ್ಐಆರ್ ಅನ್ನ ದಾಖಲಿಸಿಕೊಂಡು ಆರೋಪಿಗಾಗಿ ಹುಡುಕಾಟವನ್ನ ಆರಂಭ ಮಾಡಿದ್ದಾರೆ ಕಾರಣ ಆಸ್ಪತ್ರೆಯ ಮಾಲೀಕ ಇದೀಗಾಗಲೇ ಎಸ್ಕೇಪ್ ಆಗಿದ್ದಾನೆ ಈ ಪ್ರಕರಣದ ಬೆನ್ನಲ್ಲೇ ಸದ್ಯ ಎರಡು ಕೇಸ್ಗಳನ್ನು ಆತನ ವಿರುದ್ಧವಾಗಿ ದಾಖಲು ಮಾಡಿದ್ದಾರೆ ಐಪಿಸಿ ಸೆಕ್ಷನ್ ಮುನ್ನೂರ ಮೂವತ್ತ ಆರು ಮುನ್ನೂರ ನಾಲ್ಕು ಎ ಏಳು ಮಂದಿ ಶಿಶುಗಳು ಸಾವನ್ನಪ್ಪಿದಂತಹ ಪ್ರಕರಣ ಇದು ಸೊ ಆ ಒಂದು ದುರ್ಘಟನೆಗೆ ಕಾರಣ ಏನು ಅನ್ನುವಂಥದ್ದನ್ನ ಎಲ್ಲಾ ಒಂದು ಈ ಬೆಂಕಿಯ ಕೆನ್ನಾಲಿಗೆಯನ್ನು ನಂದಿಸಿದ ನಂತರದಲ್ಲಿ ಹುಡುಕಾಟವನ್ನು ನಡೆಸ್ತಾ ಹೋದಾಗ ಪತ್ತೆಯಾಗಿದ್ದು ಆಸ್ಪತ್ರೆಯ ಕೆಳಗೆ ರೀಫಿಲ್ಲಿಂಗ್ ಸೆಂಟರ್ ಅನ್ನ ಇಟ್ಟುಕೊಂಡಿದ್ದಾರೆ ಆ ರೀಫಿಲ್ಲಿಂಗ್ ಸಂದರ್ಭದಲ್ಲಿ ಲೀಕೇಜ್ ಆಗಿದೆ ಇದರ ಪರಿಣಾಮ ಅಗ್ನಿ ಅವಘಡ ಸಂಭವಿಸಿದೆ ಅಂತ ಹಾಗಾಗಿ ಆಸ್ಪತ್ರೆಯ ಮಾಲೀಕನಿಗಾಗಿ ಈಗ ಪೊಲೀಸರು ಬೆನ್ನು ಬಿದ್ದಿದ್ದಾರೆ ಆಸ್ಪತ್ರೆಯ ಮಾಲೀಕನನ್ನ ವಶಕ್ಕೆ ಪಡ್ಕೊಳ್ಳೋ ಸಲುವಾಗಿ ಈಗಾಗಲೇ ಎಲ್ಲಾ ರೀತಿಯಾದಂತಹ ಪ್ರಯತ್ನಗಳು ಆಗ್ತಾ ಇದೆ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಎಫ್ಐಆರ್ನ ದಾಖಲು ಮಾಡಿಕೊಂಡು ದೆಹಲಿಯಲ್ಲಿ ಏಳು ಶಿಶುಗಳು ಸಾವನ್ನಪ್ಪಿದ್ವು ಈ ಒಂದು ಸ್ಫೋಟದಲ್ಲಿ ಬೆಂದು ಹೋದಂತಹ ಶಿಶುಗಳು ಸೊ ಇದೊಂದು ಬೇಬಿ ಸೆಂಟರ್ ಆಗಿತ್ತು ಆ ಬೇಬಿ ಸೆಂಟರ್ನ ಈ ಅಗ್ನಿ ಅವಘಡದಲ್ಲಿ ಯಾವ ರೀತಿಯ ಚಿತ್ರಣಗಳು ಇದೆ ಅನ್ನೋದ್ರೂ ಕೂಡ ದೃಶ್ಯದಲ್ಲಿ ನೋಡ್ತಾ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಬೀರ್ ಇಂದ ಶಬೀರ್ ಆರೋಪಿ ಆಸ್ಪತ್ರೆಯ ಮಾಲೀಕ ಈಗ ಸದ್ಯ ತಲೆಮರೆಸಿಕೊಂಡಿದ್ದಾನೆ ಈ ಪ್ರಕರಣಕ್ಕೆ ಮೇಜರ್ ಕಾರಣನೇ ಆ ರೀಫಿಲಿಂಗ್ ಸೆಂಟರ್ ಅನ್ನೋದು ಈಗ ಗೊತ್ತಾಗಿದೆಯಾ ಹೇಗಿದೆ ಪರಿಸ್ಥಿತಿ ಅನ್ನುವಂಥದ್ದನ್ನು ಕೂಡ ನಾನು ನಿಮಗೆ ನೇರವಾಗಿ ತೋರಿಸ್ತೀನಿ ನೋಡಿ ಘಟನೆಗೆ ಇಲ್ಲಿ ಬಿದ್ದಿರುವಂಥ ಸಿಲಿಂಡರ್ ಅನ್ನುವಂಥದ್ದು ಈಗ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗ್ತಾ ಇರುವಂತದ್ದು ಈ ಒಂದು ಸಣ್ಣ ಏನು ಮನೆ ಬಿಲ್ಡಿಂಗ್ ನಲ್ಲಿ ಈ ಒಂದು ಆಸ್ಪತ್ರೆಯನ್ನು ನಡೆಸಲಾಗ್ತಾ ಇತ್ತು ಕಮರ್ಷಿಯಲ್ ಕಟ್ಟಡದಲ್ಲಿ ಆಸ್ಪತ್ರೆಯನ್ನು ನಡೆಸಬೇಕಾಗತ್ತೆ ಮತ್ತೆ ಸಾಕಷ್ಟು ಸೇಫ್ಟಿ ಮೆಜರ್ಮೆಂಟ್ ಗಳನ್ನ ತೆಗೆದುಕೊಳ್ಬೇಕಾಗತ್ತೆ ಒಂದ್ ವೇಳೆ ಅಚಾತುರ್ಯಗಳು ನಡೆದ್ರೆ ಆ ಅಚಾತುರ್ಯಗಳನ್ನು ಎಸ್ ಅಲ್ಲಿಂದ ಎಸ್ಕೇಪ್ ಆಗಲಿಕ್ಕೆ ಒಂದಿಷ್ಟು ಮಾರ್ಗಗಳನ್ನು ಕೂಡ ಹುಡುಕೋಬೇಕಾಗತ್ತೆ ಆದ್ರೆ ಈ ಆಸ್ಪತ್ರೆಯ ಚಿತ್ರಣವನ್ನು ನೀವು ಒಮ್ಮೆ ಗಮನಿಸ್ತಾ ಹೋಗಬಹುದು ಯಾವ ರೀತಿಯಾದಂತಹ ಕಟ್ಟಡ ಇದೆ ಅನ್ನುವಂಥದ್ದನ್ನ ನೋಡಬಹುದು ಮನೆಯನ್ನ ಆಸ್ಪತ್ರೆಯಾಗಿ ಕನ್ವರ್ಟ್ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಮೂರು ಅಂತಸ್ತಿನ ಮಳಿಗೆ ಆಗಿರುವಂಥದ್ದು ಮತ್ತೆ ನೋಡಿ ಒಂದಂತಸ್ತಿನಿಂದ ಮತ್ತೊಂದು ಅಂತಸ್ತಿಗೆ ಹೋಗ್ಬೇಕಾದ್ರೆ ಒಂದು ಸರಿಯಾದ ಮೆಟ್ಟಿಲುಗಳ ವ್ಯವಸ್ಥೆಯೂ ಕೂಡ ಇಲ್ಲಿ ಇಲ್ಲದೇ ಕೂಡ ನಾವು ಗಮನಿಸ್ತಾ ಇದ್ದೀವಿ ಫಸ್ಟ್ ಫ್ಲೋರ್ ಕೆಳಗಡೆ ಫ್ಲೋರ್ ನಲ್ಲಿ ಗ್ಯಾಸ್ ರಿಫಿಲಿಂಗ್ ನಡೀತಾ ಇದ್ರೆ ಫಸ್ಟ್ ಫ್ಲೋರ್ ಮತ್ತೆ ಸೆಕೆಂಡ್ ಫ್ಲೋರ್ ನಲ್ಲಿ ಆಸ್ಪತ್ರೆ ಇತ್ತು ಅನ್ನುವಂತ ಮಾಹಿತಿಗಳು ಬರ್ತಾ ಇದಾವೆ ಘಟನೆ ನಡೆದಂತಹ ಸಂದರ್ಭದಲ್ಲಿ ಹನ್ನೆರಡು ಮಕ್ಕಳಿಗೆ ಇಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇತ್ತು ಅದರಲ್ಲಿ ಏಳು ಮಕ್ಕಳಿಗೆ ಸಾವನ್ನಪ್ಪ ಇನ್ನು ಐದು ಮಕ್ಕಳಿಗೆ ಬೇರೆ ಬೇರೆ ಆಸ್ಪತ್ರೆಗಳಿಗೆ ಈಗ ದಾಖಲು ಮಾಡಲಾಗಿದೆ ಮುಖ್ಯವಾದಂತಹ ಕಾರಣ ನೀವು ಈ ಈ ಒಂದು ಸಿಲಿಂಡರ್ ಈ ಸಿಲಿಂಡರ್ ಅಂತ ಹೇಳಲಾಗ್ತಾ ಯಾಕಂದ್ರೆ ಕೋವಿಡ್ ಆದ ಮೇಲೆ ಕೋವಿಡ್ ಕಾಲದಿಂದಲೂ ಕೂಡ ಇಲ್ಲಿ ಸಿಲಿಂಡರ್ ಗಳನ್ನ ರಿಫಿಲ್ ಮಾಡಲಾಗ್ತಿತ್ತು ಮಾಹಿತಿಗಳು ಲಭ್ಯ ಆಗ್ತಾ ಇರುವಂಥದ್ದು ಇದು ಲೀಕೇಜ್ ಆಗಿ ಅಗ್ನಿ ಅವಘಡ ಆಗಿರಬಹುದು ಅನ್ನುವಂತಹ ಒಂದು ಅನುಮಾನವನ್ನ ಈಗ ಪೊಲೀಸರು ಪ್ರಾಥಮಿಕವಾಗಿ ವ್ಯಕ್ತಪಡಿಸಿರುವಂತದ್ದು ಮತ್ತೆ ನೋಡಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಸಿಲಿಂಡರ್ಗಳು ಸಾಮಾನ್ಯವಾಗಿ ಆಸ್ಪತ್ರೆ ಆದರೆ ಇಷ್ಟು ಸಣ್ಣ ಆಸ್ಪತ್ರೆಗೆ ಎಷ್ಟು ದೊಡ್ಡ ಪ್ರಮಾಣದ ಸಿಲಿಂಡರ್ ಗಳು ಬೇಕಾಗತ್ತೆ ನಾಲ್ಕರಿಂದ ಐದು ಆದ್ರೆ ಸಾಕಾಗ್ಬಹುದು ಆದ್ರೆ ಇಲ್ಲಿ ನೋಡಿ ಎಷ್ಟು ದೊಡ್ಡ ಪ್ರಮಾಣದ ಸಿಲಿಂಡರ್ಗಳು ಇದಾವೆ ಹತ್ತಕ್ಕಿಂತ ಹೆಚ್ಚು ಸಿಲಿಂಡರ್ ಗಳು ಇಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇರುವಂತದ್ದು ಇವೆಲ್ಲವೂ ಕೂಡ ಇಷ್ಟು ದೊಡ್ಡ ಪ್ರಮಾಣದ ಸ್ಟಾಕ್ ಅನ್ನ ಯಾಕೆ ಮಾಡ್ಕೊಂಡಿದ್ರು ಅನ್ನುವಂಥದ್ದು ಮತ್ತೆ ಈ ಭಾಗದಲ್ಲಿ ನೀವು ನೋಡ್ತಾ ಹೋಗ್ಬಹುದು ಬೆಂಕಿಯ ತೀವ್ರತೆ ಅಥವಾ ಅದು ಸ್ಫೋಟಗೊಂಡಿರುವಂತದ್ದು ಹೇಗೆ ಅನ್ನುವಂಥದ್ದು ಸಿಲಿಂಡರ್ಗಳು ಸ್ಫೋಟ ಆಗಿ ಅದು ಛಿದ್ರ ಆಗಿರುವಂತದ್ದನ್ನ ಕೂಡ ನೀವು ಗಮನಿಸ್ತಾ ಹೋಗಬಹುದು ಆ ಟ್ಯಾಂಕ್ ಏನಿರುತ್ತೆ ಅದು ಕೂಡ ಒಡೆದು ಚೂರಾಗಿರುವಂತದ್ದನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ ಅಂದ್ರೆ ಗ್ಯಾಸ್ ಸ್ಫೋಟಗೊಂಡಿರುವಂತಹ ಹಿನ್ನೆಲೆಯಲ್ಲಿ ಅದರ ತೀವ್ರತೆ ಹೇಗಿತ್ತು ಅನ್ನುವಂಥದ್ದನ್ನ ನಾವು ಈ ದೃಶ್ಯಗಳಿಂದ ಗಮನಿಸಬಹುದು ಈ ಈ ಘಟನೆ ಆಗ್ತಿದಂತೆ ನೋಡ್ ನೋಡ್ತಿದ್ದ ಇಡೀ ಬಿಲ್ಡಿಂಗ್ ಗೆ ಬೆಂಕಿ ಆವರಿಸಿಕೊಂಡು ಮಕ್ಕಳು ಅಡ್ಮಿಟ್ ಆದಂತಹ ಏನು ವಾರ್ಡ್ಗಳು ಇರ್ತವೆ ಆ ವಾರ್ಡ್ ಗಳಿಗೂ ಕೂಡ ಬೆಂಕಿ ತಗುಲಿ ಈಗಷ್ಟೇ ಹಸುಗೂಸುಗಳು ಕಣ್ ತೆರೆದಿದ್ವು ಜಗತ್ತನ್ನು ನೋಡ್ಬೇಕಾಗಿತ್ತು ಆ ಎಲ್ಲ ಮಕ್ಕಳು ಕೂಡ ಈಗ ಸಜೀವವಾಗಿ ದಹನ ಆಗಿರುವಂತದ್ದು ದಿವ್ಯಾ